ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತು ಕೆ ಇ ವತಿಯಿಂದ ನಡೆದಂಥ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್, ಅಂದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ, ಈ ಒಂದು ನೇಮಕಾತಿಗಾಗಿ ನಡೆದ ಜಿ ಕೆ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್, ಓಕೆ, ನಿರ್ದಿಷ್ಟ ಪತ್ರಿಕೆ. ಸೊ ಈ ಒಂದು ಎರಡು ಪತ್ರಿಕೆಗಳ ಒಂದು ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ ಈ ಒಂದು ಸೆಷನಲ್ಲಿ. ಮೊದಲು ಪೇಪರ್ ಒನ್ ಅಂದರೆ ಜಿ ಕೆ ಫಸ್ಟನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾನು ಹೇಳುವ ಒಂದು ಕ್ವಶನ್ ಏನು, ಆ ಕ್ವಶನಿಗೆ ಆನ್ಸರ್ ಇದಾವಲ್ಲ, ಸೊ ಇವು ಕೇವಲ ಸಂಭಾವ್ಯ, ಇವು ಅಂತಿಮ ಕೀ ಉತ್ತರಗಳಲ್ಲ, ಓಕೆ. ಸೊ ಯು ಜಸ್ಟ್ ಫಾರ್ ಯುವರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್, ಓಕೆ, ದೀಸ್ ಆರ್ ನಾಟ್ ಫೈನಲ್ಸ್, ಓಕೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇ ಸಿ ಜಿ ಇದು ಹೃದಯದ ವಿದ್ಯುದ್ದೀಯ ಪ್ರಕ್ರಿಯೆಯ ದಾಖಲೆಯಾಗಿದೆ, ಓಕೆ. ಸೊ ಇಲೆಕ್ಟ್ರಿಕಲ್ ಇದರ ಮೇಲೆ ಇದು ವರ್ಕ್ ಆಗುತ್ತೆ, ಓಕೆ. ಸೊ ಇದು ರೈಟ್ ಆಗುತ್ತೆ. ನೆಕ್ಸ್ಟ್, ಇ ಸಿ ಜಿ ಗ್ರಾಫ್ ನಕ್ಷೆಯಲ್ಲಿ ಏನಾದರೂ ಅಸಹಜ ಏರಿಳಿತಗಳು ಕಂಡು ಬಂದಲ್ಲಿ ಹೃದಯ ಸಹಜವಾಗಿ ಕೆಲಸ ಎಂದರ್ಥ ಅಲ್ಲ. ಅಸಹಜ ಏರಿಳಿತ ಬಂದರೆ ಹಾಗೆ ಹೇಳೋಕ್ಕೆ ಬರೋಲ್ಲ ನಮಗೆ, ಓಕೆ. ಸೊ ಏನಾದರೂ ತೊಂದರೆ ಇರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಇನ್ನಿತರ ಹೃದಯ ಸಂಬಂಧಿ ಕಾಯಿಲೆಗಳು ಇರ್ಬೋದು, ಅದಕ್ಕೆ ನಮಗೆ ಅಲ್ಲಿ ಗ್ಯಾರಂಟಿ ಹೇಳೋಕ್ಕೆ ಆಗೋದಿಲ್ಲ, ಓಕೆ. ಸೊ ಇಲ್ಲಿ ಆಪ್ಷನ್ 3 ಇಸ್ ಅ ಕರೆಕ್ಟ್. ಕಾಲಮ್ 1 ಮತ್ತು 2 ಗುರುತಿಸಿ. ಇಲ್ಲಿ ಕಾಲಮ್ 1 ಜೈವಿಕ ಅಣುಗಳು, ಕಾಲಮ್ 2 ಮೊನೊಮರ್. ನೋಡಿರಿ, ಸ್ಟಾರ್ಚ್ ಅಂದರೆ ಪಿಷ್ಟ, ಇದರ ಮೊನೊಮರ್ ಏನು, ಗ್ಲುಕೋಸ್. ಪ್ರೋಟೀನ್ದು ಅಮಿನೋ ಆಸಿಡ್. ಕೊಬ್ಬು ಕೊಬ್ಬಿನ ಆಮ್ಲ, ಓಕೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 2, 3, 1 ಅಂದ್ರೆ ಆಪ್ಷನ್ 1 ಈಸ್ ರೈಟ್. ಸಸ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಅಂಶಗಳನ್ನು ಗಮನಿಸಿ. ಇಲ್ಲಿ ಸಸ್ಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಆವೃತ ಬೀಜೀಯ ಸಸ್ಯಗಳು ಅಂದರೆ ಆಂಜಿಯೋಸ್ಪರ್ಮ್ ಅಂತ ಬರುತ್ತೆ, ಓಕೆ. ಆಂಜಿಯೋಸ್ಪರ್ಮ್, ಆಂಜಿಯೋಸ್ಪರ್ಮ್ ಅಂದರೆ ಏನಪ್ಪ, ಅದಕ್ಕೊಂದು ಏಕದಳ ದ್ವಿದಳ ಅಂತ ಅಂತೀವಲ್ಲ, ಹಾಗೆ ಬರುತ್ತೆ. ಆವೃತ ಬೀಜಿ, ಆವೃತ ಅಂದರೆ ಬೀಜ ಇರೋದಲ್ಲ, ಆ ಬೀಜಕ್ಕೆ ಇದು ಇರುತ್ತೆ, ಕವರಿಂಗ್ ಕೋಟಿಂಗ್ ಇರುತ್ತೆ, ಓಕೆ. ಅನಾವೃತ ಬೀಜಿ ಅಂದರೆ ಏನು, ಈಗ ಅಂದರೆ ಬೀಜಕ್ಕೆ ಮೇಲೆ ಇದು ಇರಲ್ಲ, ಅಂದರೆ ಈಗ ಮನುಷ್ಯ ಶರೀರದ ಮೇಲೆ ಹೊದಿಕೆ ಅಂದರೆ ಒಂದು ಬಟ್ಟೆಯನ್ನು ಹಾಕೋತಾನೆ, ಓಕೆ. ಅದಕ್ಕೆ ಅಂದರೆ ಬೆತ್ತಲೆಯ ಒಂದು ಬೀಜಗಳು, ಓಕೆ. ಅಂದರೆ ಆವೃತ ಬೀಜ ಅಂದರೆ ಮೈಯನ್ನು ಹೊಂದದ್ದು, ಅನಾವೃತ ಅಂದರೆ ಅವಕ್ಕೆ ಕೋಟಿಂಗ್ ಇರಲಾರದು, ಓಕೆನಾ. ಸೊ ಆಲದ ಮರ ಇದು ಕರೆಕ್ಟ್ ಇದೆ, ಅನಾವೃತ ಬೀಜಿಯ ಸಸ್ಯಗಳು ಸೈಕಸ್ ಕರೆಕ್ಟ್ ಇದೆ, ಬ್ರಯೋಫೈಟಾಗಿ ಆಪ್ಷನು ಇದು ಕರೆಕ್ಟ್ ಇದೆ, ಓಕೆ. ಸೊ ಇಲ್ಲಿ ಪಾಚಿ ಸಸ್ಯಗಳು, ತೆಂಗಿನ ಮರ ತಪ್ಪು ಇದು. ಪಾಚಿ ಸಸ್ಯ ಅಂದರೆ ಏನು, ಅಲ್ಲಿಗೆ ಅಲ್ಲಿಗೆ ಆಗುತ್ತೆ. ಸೊ ಇದು ತಪ್ಪು, ಓನ್ಲಿ 3 ಮಾತ್ರ ಕರೆಕ್ಟ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ. ಲೇಖಾಫಾನಿ, ಇದು ಆಸಾಮಲ್ಲಿ ಬರುತ್ತೆ, ಹೀಗೆ ಇದು ಸರಿಯಾಗಿ ಹೊಂದಿಲ್ಲ. ನೆಕ್ಸ್ಟ್ ಯಾವುದು, ಶಿಪ್ಕಿಲ, ಶಿಪ್ಕಿಲ ಇದು ಉತ್ತರಾಖಂಡದಲ್ಲಿ ಬರೋದಿಲ್ಲ, ಹಿಮಾಚಲ್ ಪ್ರದೇಶದಲ್ಲಿ ಬರ್ತದೆ, ಓಕೆ, ಹಿಮಾಚಲ್ ಪ್ರದೇಶ. ನೆಕ್ಸ್ಟ್ ನಾಥೂಲ, ಇದು ಸಿಕ್ಕಿಂದಲ್ಲಿ, ಸೊ ಸಿ ಕರೆಕ್ಟ್, ಓಕೆ, ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಸಿ ಕರೆಕ್ಟ್ ಆದಮೇಲೆ ತಂಗಲ ಲಡಾಖ್, ಲಡಾಖಲ್ಲಿ ಇದೆ ಕರೆಕ್ಟು. ಸೊ ಇಲ್ಲಿ ಲೇಖಾಫಾನಿ ಆಸಾಮು, ಶಿಪ್ಕಿಲ ಹಿಮಾಚಲ್ ಪ್ರದೇಶ. ಸೊ ಸಿ ಮತ್ತು ಡಿ ಅಷ್ಟೇ ಕರೆಕ್ಟ್ ಆಗ್ತವೆ. ಸೊ ಇಲ್ಲಿ ಆಪ್ಷನ್ 1 ಕರೆಕ್ಟ್, ಓಕೆ. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ,
ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಪ್ಪ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತ ಬರುತ್ತೆ ಇಲ್ಲಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡಲ್ಲಿ ಬರುತ್ತೆ. ಹ್ಞೂ, ನೆಕ್ಸ್ಟ್ ಬಾಂಧವ್ಗಢ್, ಇದು ಮಧ್ಯಪ್ರದೇಶದಲ್ಲಿ, ಸೊ ಇದು ಕರೆಕ್ಟ್ ಇದೆ. ನಾಮ್ದಫ ರಾಷ್ಟ್ರೀಯ ಉದ್ಯಾನವನ, ಇದು ಎಲ್ಲಿ, ಅರುಣಾಚಲ ಪ್ರದೇಶದಲ್ಲಿ ಬರ್ತದೆ, ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ಯೋಲೋಡಿಯಾ ಘಾನ ರಾಷ್ಟ್ರೀಯ ಉದ್ಯಾನವನ, ಇದು ರಾಜಸ್ಥಾನದಲ್ಲಿ ಬರ್ತದೆ. ಓಕೆ, ಸೊ ಇದು ತಪ್ಪು, ಇದು ತಪ್ಪು. ಸೊ ಆಪ್ಷನ್ ಟೂ ಆ್ಯಂಡ್ ತ್ರೀ ಅಂದರೆ ಬಿ ಆ್ಯಂಡ್ ಸಿ ಮಾತ್ರ ಕರೆಕ್ಟ್. ಓಕೆ, ಹಿಮಾಲಯದ ಶಿಖರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾದ ಕ್ರಮಾನುಗತವಾಗಿ ಬರೆಯಿರಿ. ಓಕೆ, ಸೊ ಈಗ ಹಿಮಾಲಯ ಶ್ರೇಣಿಯಲ್ಲಿ ಮುಂತಾದ ಒಂದು ಶಿಖರಗಳನ್ನು ನೋಡಿರ್ತೀರಿ. ಸೊ ಈಗ ನೋಡಿ, ಭಾರತ ಹೀಗಿದೆ ಅಂದರೆ, ಓಕೆ ಓಕೆ ಹೀಗಿದೆ. ಸೊ ಇಲ್ಲಿ ಹಿಮಾಲಯ ಶ್ರೇಣಿಗಳು ಬರ್ತಾವೆ. ಸೊ ಈಗ ಏನಂತಿದ್ದಾರೆ, ಪಶ್ಚಿಮದಿಂದ ಪೂರ್ವಕ್ಕೆ ಅಂದರೆ ಪಶ್ಚಿಮ, ಪಶ್ಚಿಮ ಈ ಸೈಡ್ ಬರ್ತದೆ, ಪಶ್ಚಿಮದಿಂದ ಪೂರ್ವ ಈ ಸೈಡ್. ಓಕೆ, ಸೊ ಇಲ್ಲಿ ಮೊಟ್ಟ ಮೊದಲು ಬರೋದು ನಂಗಾ ಪರ್ವತ, ನಂಗಾ ಪರ್ವತ ಬರುತ್ತೆ, ಇದು ಜಮ್ಮು ಕಾಶ್ಮೀರದಲ್ಲಿ. ಆಮೇಲೆ ನಂದಾದೇವಿ ಬರುತ್ತೆ, ಓಕೆ ಉತ್ತರಾಖಂಡದಲ್ಲಿ. ಆಮೇಲೆ ಅನ್ನಪೂರ್ಣ, ಆಮೇಲೆ ಮಕ್ಕಳು, ಹೀಗೆ ಬಂದು ಆಪ್ಷನ್ ಟು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ? ರಾಮ್ಸರ್, ನಿಮಗೆ ರಾಮ್ಸರ್ ಅಂದರೆ ಗೊತ್ತಿರಬೇಕು. ರಾಮ್ಸರ್ ಇದು ವೆಟ್ಲ್ಯಾಂಡ್ಗೆ ಅಂದರೆ ಜೌಗು ಪ್ರದೇಶಗಳ ಸಂರಕ್ಷಣೆಗೆ ಫೇಮಸ್ ಇದು. ಓಕೆನಾ, ಅಂದರೆ ಅವುಗಳ ಒಂದು ಸಂರಕ್ಷಣೆ ಮಾಡಲಿಕ್ಕೆ ಇದು ರಾಮ್ಸರ್ ಅನ್ನೋದು ಒಂದು ಏನಪ್ಪ, ರಾಮ್ಸರ್ ಅನ್ನೋದು ಇದೊಂದು ಸೈಟು, ಪ್ರದೇಶ. ಓಕೆ, ನೆಕ್ಸ್ಟ್ ನೆಕ್ಸ್ಟ್, ಕೆಳಗಿನ ಯಾವ ಒಂದು ಹೇಳಿಕೆಯು ಸರಿಯಿಲ್ಲ? ಓಕೆ, ಲಾವೋಸ್ ಭೂ ಆವೃತ ದೇಶ ಅಂದರೆ ಲಾವೋಸ್ ಅನ್ನೋ ದೇಶ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳಿದ್ದಾರೆ, ಸೊ ಕರೆಕ್ಟ್ ಇದೆ. ಓಕೆ, ದೆನ್ ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ದೇಶ ಇದು ಇಡೀ ಜಗತ್ತಿನಲ್ಲೇ, ಸೊ ಇದು ಕೂಡ ಕರೆಕ್ಟು. ಬೈಕಲ್ ಸರೋವರ ರಷ್ಯಾದಲ್ಲಿದೆ, ಇದು ಕೂಡ ಕರೆಕ್ಟು. ನೆಕ್ಸ್ಟ್, ಟೊಂಗಾ ಕಂದರ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ, ಇದು ರಾಂಗ್ ನೋಡಿ. ಸೊ ಇಲ್ಲಿ ಆನ್ಸರ್ ಏನಾಗತ್ತಪ್ಪ, ಟೊಂಗಾ ಕಂದರ್. ಇದು ಟೊಂಗಾ ಕಂದರ್ ಎಲ್ಲಿ ಬರುತ್ತೆ, ಇದು ಸೌತ್ ವೆಸ್ಟರ್ನ್ ಪೆಸಿಫಿಕ್ ಓಷಿಯನ್ನಲ್ಲಿ ಬರ್ತದೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಬರ್ತದೆ. ಇದು ಟೊಂಗಾ ಅಥವಾ ಟೊಂಗಾ ಟ್ರೆಂಚ್, ಟೊಂಗಾ ಟ್ರೆಂಚ್ ಅಂತ ಕರೀತಾರೆ. ನೆಕ್ಸ್ಟ್, ಹೊಂದಿಸಿ ಬಿಡಿರಿ. ಕೈಗಾರಿಕಾ ಪ್ರದೇಶ ಮತ್ತು ಅವುಗಳ ದೇಶ. ಓಕೆ, ಸೊ ರೂರ್ ಇದಂತರೂ ನಿಮಗೆಲ್ಲರಿಗೆ ಗೊತ್ತೇ ಇದೆ. ರೂರ್, ರೂರ್ ಇದು ಜಪಾನ್ದಲ್ಲಿ ಬರ್ತದೆ, ಸಾರಿ ಜಪಾನ್ ಅಂತ ನೋಡಿ, ಜರ್ಮನಿ. ರೂರ್ ಈಸ್ ಇನ್ ಜರ್ಮನಿ. ಸೊ ಇಲ್ಲೇ ನೋಡಿ, ಎ ನಿಮ್ಗೆ ಜರ್ಮನಿದು ಒಂದು ಗೊತ್ತಿತ್ತಂದರೆ ಇದು ಈಜಿಯಾಗಿ ಆನ್ಸರ್ ಮಾಡ್ಬೋದು ನೀವು. ಫೋರ್ ಇದೆ, ಫೋರ್ ಎಲ್ಲೆಲ್ಲಿದೆ, ಇಲ್ಲಿದೆ ಮತ್ತು ಇಲ್ಲಿಲ್ಲ. ಸೊ ಫೋರ್ ಇದಂದ್ರೆ ಆಪ್ಷನ್ ಇದೆ ಕರೆಕ್ಟು. ಮಂಚೂರಿಯಾ ಚೀನಾದಲ್ಲಿ ಬರ್ತದೆ. ಐಸ್ ಕೊಲ್ಲಿ ಮತ್ತು ನೋಬಿ ಪ್ರದೇಶ, ಓಕೆ ಇದೇನಪ್ಪ ಜಪಾನ್ದಲ್ಲಿ ಬರ್ತದೆ. ಬೋಸ್ಟನ್ ಬರುತ್ತೆ ಯು ಎಸ್ ಎದಲ್ಲಿ. ಆಪ್ಷನ್ ಒನ್ ಇಸ್ ದ ರೈಟ್. ಸಿಂಧು ನದಿಯು ಕೆಳಗಿನ ಉಪನದಿಗಳನ್ನು ಪರಿಗಣಿಸಿ. ಇಲ್ಲಿ ಐದು ಉಪನದಿಗಳನ್ನು ಕೊಟ್ಟಿದ್ದಾರೆ. ಮೇಲಿನ ಯಾವ ಸಿಂಧು ನದಿಯ ಉಪನದಿಗಳು ಅಟಾಕ್ನಿಂದ ಕೆಳಗೆ ಸೇರುತ್ತವೆ? ಸಿಂಧು ನದಿಗೆ ಮುಂತಾದ ಉಪನದಿಗಳಿದ್ದಾವೆ. ಓಕೆ, ಬಟ್ ಇಲ್ಲಿ ಫೈನಲಿ ಆ ಒಂದು ನಿಯರ್ ಅಟಾಕಲ್ಲಿ ಏನು ಮಾಡ್ತಾವ, ವೇರ್ ಇಟ್ ಅಟಾಕ್ ಅಂದರೆ ಈ ಕಾಬೂಲ್ ರಿವರ್ ಏನಿದೆಯಲ್ಲ ಅದರ ಒಂದು ಬಲದಂಡೆಯ ಮೇಲೆ ಇವೇನಪ್ಪ ಫೈನಲಿ ಎಮರ್ಜ್ ಆಗ್ತಾವ. ಓಕೆ, ಸೊ ಯಾವ್ಯಾವಪ್ಪ ಅಂದರೆ ಖುರ್ರಮ್ ಆಗುತ್ತೆ, ಮತ್ತು ತೋಚಿ ಆಗುತ್ತೆ ಅಥವಾ ತೋಜ್ ಆಗುತ್ತೆ, ಮತ್ತು ಗೋಮಲ್ ಆಗುತ್ತೆ, ಗೋಮಲ್ ಆಪ್ಷನಲ್ಲಿ ಇಲ್ಲ, ವಿಭೋವ ಆಗುತ್ತೆ, ಸಂಕರ ಆಗುತ್ತೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎರಡೇ ಆಗ್ತಾವೆ. ಸೊ ಬಿ ಮತ್ತು ಸಿ ಮಾತ್ರ ಕರೆಕ್ಟು. ಓಕೆ, ನೆಕ್ಸ್ಟ್,
2003ರಲ್ಲಿ ಸಲ್ಲಿಸಲಾದ ಈ ಕೆಳಗಿನ ಯಾವ ವರದಿಯು ಕರ್ನಾಟಕದ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಡಾಕ್ಟರ್ ಜಿ ಪರಮಶಿವಯ್ಯ. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ನೋಡಿ, ಕರ್ನಾಟಕದ 2020-21ರ ಸಾಲಿಗೆ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ. ಓಕೆ, ಸೊ ಅವರೋಹಣ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಅಂದರೆ ಹೈಯೆಸ್ಟ್ ಯಾವುದೈತೋ ಅದನ್ನು ಬರೀಬೇಕು ಮೊದಲು. ಓಕೆ, ಸೊ ನೀವು ಇಲ್ಲಿ ಅತಿ ಈ ಒಂದು ಆಪ್ಷನಲ್ಲಿ ನಿಮಗೆ ಫಾರೆಸ್ಟ್ ಏರಿಯಲ್ಲಿ ಕಡಿಮೆ ಅನ್ನಿಸ್ತದೆ. ಚಾಮರಾಜನಗರ ನೋಡಿ, ಇದು ಫೇಮಸ್ ಇದೆ ಫಾರೆಸ್ಟ್ಗೆ. ಶಿವಮೊಗ್ಗದಲ್ಲಿದೆ, ಉಡುಪಿದಲ್ಲಿ ಕೂಡ ಇದೆ. ಬಟ್ ರಾಯಚೂರದಲ್ಲಿ ಫಾರೆಸ್ಟ್ ಇದೆಯಾ? ಇಲ್ಲ, ಎಲ್ಲಕ್ಕಿಂತ ಲಾಸ್ಟ ರಾಯಚೂರು ಬರುತ್ತೆ. 1, 2, 3 ಇಲ್ಲಿ ಯಾವುದೇ ಬರಲಿ ನಮ್ಗೆ ಗೊತ್ತಿಲ್ಲ, ಬಟ್ ಲಾಸ್ಟ್ ರಾಯಚೂರು ಬರುತ್ತೆ. ಓಕೆ, ಲಾಸ್ಟ್ ಬಿ ಇದ್ದು ಯಾವುದೈತಿ? ಇಲ್ಲಿ ಆಪ್ಷನ್ 3 ಐತಿ. ಸೊ ಇದು ಕರೆಕ್ಟ್. ಅಂದರೆ ಅತಿ ಹೆಚ್ಚು ಮೊದಲ ಅಂದರೆ ಏನಂದಿದ್ದಾರೆ, ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶ. ಅತಿ ಹೆಚ್ಚು ಅಂದರೆ ಎಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಕೇಳಿಲ್ಲ ಅವರು. ಈಗ ಒಂದಿಷ್ಟು ಭೂಮಿ ಇದೈತೆ ಅಂದ್ರೆ ಅದರಲ್ಲಿ ಈಗ 70% ಇದ್ದು ರಾಜ್ಯದ ಒಂದು 70% ಅಂದರೆ ಡೆನ್ಸಿಟಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಅದರಲ್ಲಿ ಉಡುಪಿ ಮೊದಲು, ಆಮೇಲೆ ಶಿವಮೊಗ್ಗ, ಆಮೇಲೆ ಚಾಮರಾಜನಗರ, ಆಮೇಲೆ ಉಡುಪಿ. ಸಾರಿ, ನೆಕ್ಸ್ಟ್ ನೋಡಿ, ಕೆಳಕಂಡ ವನ್ಯಜೀವಿಧಾಮಗಳು ಹಾಗೂ ಅವುಗಳಿರುವ ಜಿಲ್ಲೆಗಳ ಜೋಡಿಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ? ನೋಡಿ, ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿದೆ, ಸೊ ಅದು ಕರೆಕ್ಟು. ನೆಕ್ಸ್ಟ್ ಆದಿಚುಂಚನಗಿರಿ, ಅದು ಮಂಡ್ಯದಲ್ಲಿದೆ, ಅದು ಕೂಡ ಕರೆಕ್ಟು. ನೆಕ್ಸ್ಟ್ ರಾಮದೇವರ ಬೆಟ್ಟ, ರಾಮದೇವರ ಬೆಟ್ಟಲ್ಲಿ ಬರುತ್ತಾ? ಇದು ಕರೆಕ್ಟಾ? ರಾಮದೇವರ ಬೆಟ್ಟು ರಾಮನಗರದಲ್ಲಿ ಬರ್ತದೆ, ರಾಮನಗರ. ನೆಕ್ಸ್ಟ್ ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ. ಸೊ ಇಲ್ಲಿ ಏನು ಕೇಳಿದಾರಪ್ಪ, ಯಾವುದು ಸರಿ ಹೊಂದುವುದಿಲ್ಲ? ಸೊ ಸಿ ಸರಿ ಹೊಂದುವುದಿಲ್ಲ. ಓಕೆ, ಹೊಂದಿಸಿ ಬರೀ ಜಲಾಶಯಗಳು ಮತ್ತು ನದಿಗಳು, ಈಜಿ ಇದೆ. ವಾಣಿ ವಿಲಾಸ ಸಾಗರ, ವೇದಾವತಿ. ಓಕೆ, ನೆಕ್ಸ್ಟ್ ಮಾರ್ಕೋನಹಳ್ಳಿ ಜಲಾಶಯ ಇದೆ ಅಲ್ಲಿಪ್ಪ, ಮಾರ್ಕೋನಹಳ್ಳಿ ಶಿಂಶ. ಓಕೆ, 3-2 ಹಿಡ್ಕಲ್ ಘಟಪ್ರಭಾ, 1 ಹಿಪ್ಪರಗಿ ಕೃಷ್ಣಾ ನದಿ. ಸೊ ಆಪ್ಷನ್ 3 ಇಸ್ ಅ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಕಂಡ ಯಾವ ಜಿಲ್ಲೆಯು 2020-21ರ ಅಂಕಿಅಂಶದ ಪ್ರಕಾರ ಕರ್ನಾಟಕದ ಅತಿ ಹೆಚ್ಚು ಕಾಲುವೆಯ ಒಂದು ಕಾಲುವೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆಯಾಗಿದೆ? ನಿಮಗೆ ನಾರ್ಮಲಾಗಿ ಜಿ ಕೆ ಪ್ರಕಾರ ಗೊತ್ತಿರೋದು ಅತಿ ಹೆಚ್ಚು ಎಲ್ಲಿದೆಯಪ್ಪ? ಅತಿ ಹೆಚ್ಚು ಕಾಲುವೆ ಇರೋದು ರಾಯಚೂರು ಜಿಲ್ಲೆಯಲ್ಲಿ. ನೆಕ್ಸ್ಟ್, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜೂನ್ 2024ರಿಂದ ನಳಂದ ವಿಶ್ವವಿದ್ಯಾಲಯದ ಒಂದು ಹೊಸ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿದರು. ಬಟ್ ಇಲ್ಲಿ ಏನಂದಿದ್ದಾರೆ, ಈ ಒಂದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಒಂದು ಹೇಳಿಕೆಗಳನ್ನು ಸರಿಯಾಗಿದ್ದೇವೆ ಅಂತ ಚೆಕ್ ಮಾಡಿ ಯಾವ ಹೇಳಿಕೆಗಳು ಸರಿಯಾಗಿವೆ. ಮೊದಲನೇದು, ನಳಂದ ವಿಶ್ವವಿದ್ಯಾಲಯವನ್ನು ಕ್ರಿಸ್ತ ಶಕ 450ರಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಿದ್ದಾರೆ. ಸೊ ಇದು ನಮಗೆ ಒಂದು ಮಾಹಿತಿ ಬಂದ ಪ್ರಕಾರ 427 AD ಈ ಒಂದು ಇಸ್ವಿಯಲ್ಲಿ ಕಟ್ಟಲಾಯಿತು ಅಂತ ಹೇಳ್ತಾರೆ. ಸೊ ಇದರ ಪ್ರಕಾರ ನಾನೇನು ಹೇಳ್ತೀನಿ, ಇದು ರಾಂಗ್ ಅಂತ ಹೇಳ್ತೀನಿ. ಓಕೆ, ಇನ್ನು 5th century ಹೀಗೆ ಹೇಗಿದ್ದರೂ ಕೊಟ್ಟಿದ್ದರೆ ಕರೆಕ್ಟ್ ಆಗುತ್ತೆ. ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ದೊರೆಯಾದ 2ನೇ ಕುಮಾರಗುಪ್ತ ಸ್ಥಾಪಿಸಿದ. ನಳಂದ ವಿಶ್ವವಿದ್ಯಾಲಯ ಮೀನ್ಸ್ ನಳಂದ ವಾಸ್ ಇಸ್ಟಾಬ್ಲಿಷ್ಡ್ ಬೈ ಕುಮಾರಗುಪ್ತ ಫಸ್ಟ್ ಆಫ್ ದಿ ಗುಪ್ತ ಎಂಪೈರ್ ಅರೌಂಡ್ 427 AD. 2ನೇ ಕುಮಾರಗುಪ್ತ ಅಲ್ಲ, ಎಲ್ಲರಿಗೆ ಗೊತ್ತು ಕುಮಾರಗುಪ್ತ ಸ್ಥಾಪನೆ ಮಾಡಿದನಂತ.
ಬಟ್ ಒಂದನೇದವೋ ಎರಡನೇದವೋ ಅದು ಮುಖ್ಯ. ಸೊ ಇಲ್ಲಿ ಒಂದನೇ ಕುಮಾರಗುಪ್ತ 427 ಅರೌಂಡ್ ಸ್ಥಾಪನೆ ಮಾಡಿದ್ದಾನೆ. ಸೊ ಇಲ್ಲಿ ಎ ಮತ್ತು ಬಿ ಎರಡು ತಪ್ಪು. ಗೊತ್ತಾಯ್ತಾ? ನೆಕ್ಸ್ಟ್ 17ನೇ ಕ್ವಶನ್ ನೋಡಿ. ಈ ಕೆಳಗಿನ ಯಾವ ಸಂಸ್ಥೆಯು ಆರೋಗ್ಯ ಕ್ಷೇತ್ರದ ಉತ್ತೇಜನಕ್ಕಾಗಿ 2024 ಈ ಒಂದು ಸಾಲಿನ ನೆಲ್ಸನ್ ಮಂಡೇಲ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಓಕೆ, ಸೊ ಇಲ್ಲಿ ನಿಮಾನ್ಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಪ್ರಸಿದ್ಧ ಫುಟ್ಬಾಲ್ ಆಟಗಾರರು ಮತ್ತು ಅವರ ದೇಶಗಳ ಜೋಡಿಯಲ್ಲಿ ಪಿಲೆ ಬ್ರೆಜಿಲ್ ಕರೆಕ್ಟ್ ಇದೆ, ಮರ್ಡೋನಾ ಅರ್ಜೆಂಟೀನಾ ಕರೆಕ್ಟ್ ಇದೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಕರೆಕ್ಟ್ ಇದೆ. ಇಲ್ಲಿ ನೋಡಿ, ಲಿಯೋನೆಲ್ ಮೆಸ್ಸಿ ಇವರು ಅರ್ಜೆಂಟೀನಾದವರು, ಫ್ರಾನ್ಸ್ ಅಲ್ಲ. ಸೊ ಇದು ಸರಿಯಾಗಿಲ್ಲ, ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್. ದೇಶಿ ಸಮರ ಕಲೆಗಳು ಮತ್ತು ಅವುಗಳ ಮೂಲ ರಾಜ್ಯಗಳು ಯಾವ ಜೋಡಿ ಸರಿಯಾಗಿಲ್ಲ? ಓಕೆ, ಈಗ ಘಟಕ ಪಂಜಾಬ್ ಕರೆಕ್ಟ್ ಇದೆ, ಕಳರಿ ಪಯಟ್ಟು ಕೇರಳ ಕರೆಕ್ಟು, ಸಿಲಂಬಂ ತಮಿಳ್ನಾಡು ಕರೆಕ್ಟು, ಕತ್ತಿಸಾಮು ಇದು ಆಂಧ್ರದಲ್ಲಿ ಬರುತ್ತೆ. ಓಕೆ, ಆಂಧ್ರ ಪ್ರದೇಶದಲ್ಲಿ ಬರ್ತದೆ, ನಾರ್ಟ್ ಕರ್ನಾಟಕ. ಸೊ ಇದು ಸರಿಯಾಗಿಲ್ಲ. 2023 ಸಾಲಿನ ಅರ್ಥಶಾಸ್ತ್ರ ವಿಜ್ಞಾನ ಕ್ಷೇತ್ರದ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕ್ಲೌಡಿಯಾ ಗೋಲ್ಡಿನ್ ಅವರಿಗೆ ಸಿಕ್ಕಿತ್ತು, ಬಟ್ ಯಾವ ಕ್ಷೇತ್ರದ ಅಧ್ಯಯನಕ್ಕಾಗಿ ನೀಡಲಾಗಿದೆ? ಲೇಬರ್ ಎಕನಾಮಿಕ್ಸ್ ಅಂದರೆ ಕಾರ್ಮಿಕ ಅರ್ಥಶಾಸ್ತ್ರ. ಓಕೆ, ಕಾರ್ಮಿಕ ಅರ್ಥಶಾಸ್ತ್ರ ಮೇನ್ಲಿ ಅಡ್ವಾನ್ಸಿಂಗ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್. ಓಕೆ, ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ನಿಧನರಾದ ರಾಜೀವ್ ತಾರಾನಾಥ್ ಅವರು ಈ ಕೆಳಗಿನ ಯಾವ ವಾದ್ಯದಲ್ಲಿ ಪರಿಣಿತರಾಗಿದ್ದರು? ಯಾವುದಪ್ಪ, ಇವರು ಸರೋದ್ನಲ್ಲಿ ಪರಿಣಿತರಾಗಿದ್ದರು. ಇಲ್ಲಿ ಕೆಳಗಿನ ಯಾವ ಚಲನಚಿತ್ರ ನಟರನ್ನು 2023 ಯುನಿಸೆಫ್ನ ಭಾರತದ ರಾಷ್ಟ್ರ ರಾಯಭಾರಿ ಅಂದರೆ ಅಂಬಾಸೆಡರ್ ಆಗಿ ನೇಮಕ ಮಾಡಲಾಯಿತು? ಆಯುಷ್ಮಾನ್ ಖುರಾನ. 23 ನೋಡಿ, 2023 ಏಕದಿನ ಕ್ರಿಕೆಟ್ ವಿಶ್ವಕಪ್ ಸಮಯದಲ್ಲಿ ಸಮಯ ಮೀರಿದ ಅಂದರೆ ಟೈಮ್ಡ್ ಔಟ್ ಕಾರಣಕ್ಕಾಗಿ ಪಂದ್ಯದಿಂದ ಹೊರಹಾಕಲ್ಪಟ್ಟ ಆಟಗಾರ ಯಾರು? ಯಾರಪ್ಪ ಅಂದರೆ ದ ಒನ್ ಆ್ಯಂಡ್ ಓನ್ಲಿ ಶ್ರೀಲಂಕನ್ ಪ್ಲೇಯರ್ ಆ್ಯಂಜಿಲೋ ಮ್ಯಾಥ್ಯೂಸ್. ಅವರು ಕರೆಕ್ಟ್ ಟೈಮಿಗೆ ಒಂದು ಅಲ್ಲಿ ಬಂದು ಗ್ರೌಂಡಲ್ಲಿ ಪಿಚ್ಚಲ್ಲಿ ಅವರು ಬ್ಯಾಟಿಂಗ್ ಅಂದರೆ ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಬರಲಿಲ್ಲ, ಲೇಟಾಗಿ ಮಾಡಿದಾರಂತ ಅವ್ರಿಗೆ ಔಟ್ ಅಂತ ಡಿಸ್ಮಿಸ್ ಮಾಡಿದರು. ಇಂಡಿಯಾ ಪಾಸ್ಟು ಇದರ ಒಂದು ಲೇಖಕರು ಯಾರು? ಚೇತನ್ ಭಗತ್. ಕನಗನಹಳ್ಳಿಯಲ್ಲಿರುವ ಬೌದ್ಧ ಸ್ತೂಪ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟದ್ದು? ಶಾತವಾಹನರು. ಓಕೆ, ಈಗ ನೋಡಿರಿ, ಇವಿಷ್ಟು 25 ಕ್ವಶನ್ ಅದಾವು. ಮುಂದಿನ ಒಂದು ಸೆಷನಲ್ಲಿ ಅಂದರೆ ಇನ್ನು ಇವತ್ತೇ ಇದು ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಸೆಷನಲ್ಲಿ ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಆನ್ಸರ್ಸ್ಗಳಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಏನಾದರೂ ಚೇಂಜಸ್ ಅನ್ನಿಸ್ತಂದರೆ ಅದು ನೀವು ಕಮೆಂಟ್ನಲ್ಲಿ ತಿಳಿಸ್ಬೇಕು. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.